ಲೋಕಸಭೆಯಲ್ಲಿ ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾವೇನು ಆಪರೇಷನ್ ಮಾಡುವ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿಯೇ ತುಂಬಾ ಅಸಮಾಧಾನ ಇದೆ ಅಂತ ರಾಣೆಬೆನ್ನೂರಿನ ಹೊಸಪೇಟೆ ಗ್ರಾಮದಲ್ಲಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿಯೇ ತುಂಬಾ ಅಸಮಾಧಾನ ಇದೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಇಳಿಸೋದಕ್ಕೆ ಕಾಂಗ್ರೆಸ್ನಿಂದ ಒಂದು ಗುಂಪು ಹೊರಗೆ ಬರಬಹುದು, ಡಿಕೆಶಿ ಸಿಎಂ ಮಾಡಿದ್ರೆ ರಾಜ್ಯದ ಗತಿ ಏನು ಅಂತ ನಮಗೆ ಭಯ ಇದೆ. ಡಿಕೆಶಿ ಯಾರ್ಯಾರು ಸೆಟ್ಲ್ಮೆಂಟ್ ಮಾಡ್ತಾನೋ ಏನೋ, ಈ ಸಲ ಡಿಕೆಶಿಯದ್ದೇ ಸೆಟ್ಲ್ಮೆಂಟ್ ಆಗಲಿದೆ. ಎಲ್ಲರದ್ದು ಕೂಡ ಕಾಂಗ್ರೆಸ್ನಲ್ಲಿ ಒಂದೊಂದು ಗುಂಪಿದೆ. ಸಿದ್ದರಾಮಯ್ಯ, ಖರ್ಗೆ ಸೆಟ್ಲ್ಮೆಂಟ್ ಗಿರಾಕಿದ್ದು ಕೂಡ ಗುಂಪಿದೆ. ಎಲ್ಲರೂ ನಾಲ್ಕೈದು ಶಾಸಕರನ್ನು ತಗೊಂಡಿಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲ ಇವ್ರು ಏನೇನು ವರದಿ ಕಳ್ಸಾರೆ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ. ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ, ಅದಕ್ಕೆ ಯಾರು ಕೇಳ್ಬೇಕಾಗಿತ್ತು ಕಾಂಗ್ರೆಸ್ನವರು? ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ, 5 ವರ್ಷದ ಲೋಕಸಭಾ ಸದಸ್ಯರ 8 ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ, ಏನು ಪ್ರಶ್ನೆ ಕೇಳ್ಯಾರ? ಮೊನ್ನೆ ಕೇಳಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು, ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ, ಅವಾಗ ಕೇಳಬೇಕಾಗಿತ್ತು. ಅತ್ಯಂತ ವಯೋವೃದ್ಧ ದೇವೇಗೌಡರು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಡಿ ಕೆ ಸುರೇಶ್ ಎಲ್ಲೋ ಒಂದು ರಸ್ತೆಯಲ್ಲಿ ನಿಂತು ದೇಶ ಇಬ್ಬಾಗ ಬಗ್ಗೆ ಮಾತಾಡೋತವರು ಲೋಕಸಭಾ ಸದಸ್ಯನಾಗಿ ಮಾತಾಡಬೇಕಾಗಿತ್ತಲ್ಲ, ಯಾಕೆ ಮಾತಾಡಲಿಲ್ಲ? ಇದಕ್ಕೇನು ಉತ್ತರ ಹೇಳಬೇಕಲ್ಲ. ನೋಡ್ರಿ, ಎಲ್ಲ ಇವರು ಏನೇನು ವರದಿ ಕಳ್ಸಾರೆ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ, ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ, ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು? ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ, 5 ವರ್ಷದ ಲೋಕಸಭಾ ಸದಸ್ಯರ 8 ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ, ಏನು ಪ್ರಶ್ನೆ ಕೇಳ್ಯಾರ? ಮೊನ್ನೆ ಕೇಳಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು, ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ, ಅವಾಗ ಕೇಳಬೇಕಾಗಿತ್ತು. ಅತ್ಯಂತ ವಯೋವೃದ್ಧ ದೇವೇಗೌಡರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.